ಎಹೆಚ್ಕೇಲನ ಪ್ರವಾದನೆಯ ಗ್ರಂಥ ಅಧ್ಯಾಯ ಮೂವತ್ತೈದು ಏದೋಮಿನ ವಿಷಯವಾದ ದೈವೋಕ್ತಿ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ನೀನು ಸೇಯಿರ್ ಬೆಟ್ಟದ ಸೀಮೆಗೆ ಅಭಿಮುಖನಾಗಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ ಕರ್ತನಾದ ಯಹೋವನು ಎಂತೆನ್ನುತ್ತಾನೆ ಸೀರ್ ಬೆಟ್ಟವೇ ಇಗೋ ನಾನು ನಿನಗೆ ವಿರುದ್ಧನಾಗಿದ್ದೇನೆ ನಾನು ನಿನ್ನ ಸೀಮೆಯ ಮೇಲೆ ಕೈಯೆತ್ತಿ ಅದನ್ನು ಹಾಳುಪಾಳು ಮಾಡುವೆನು ನಾನು ನಿನ್ನ ಪಟ್ಟಣಗಳನ್ನು ನಾಶಪಡಿಸಲು ನೀನು ಕಾಡಾಗುವಿ ಆಗ ನಾನೇ ಯಹೋವನು ಎಂದು ತಿಳಿದುಕೊಳ್ಳುವಿ ನೀನು ಇಸ್ರಾಯಿಲಿಯರ ಮೇಲೆ ದೀರ್ಘ ದ್ವೇಷವಿಟ್ಟು ಅವರ ಅಪರಾಧದ ಕಡೆಗಾಲದಲ್ಲಿ ಆಪತ್ತು ಸಂಭವಿಸಿದಾಗ ಅವರನ್ನು ಕತ್ತಿಯ ಬಾಯಿಗೆ ಗುರಿ ಮಾಡಿದ್ದರಿಂದ ನನ್ನ ಜೀವದಾಣೆ ನಾನು ನಿನ್ನನ್ನು ರಕ್ತಮಯ ಮಾಡುವೆನು ರಕ್ತದ ಕೋಡಿಯು ನಿನ್ನನ್ನು ಹಿಂದಟ್ಟುವುದು ನೀನು ರಕ್ತ ಸುರಿಸುವುದಕ್ಕೆ ಹೇಸದೆ ಹೋದ ಕಾರಣ ರಕ್ತ ಪ್ರವಾಹವೇ ನಿನ್ನ ಬೆನ್ನ ಹತ್ತುವುದು ಇದು ಕರ್ತನಾದ ಯಹೋವನ ನುಡಿ ಸೇ ಈರ್ ಬೆಟ್ಟವೇ ನಾನು ನಿನ್ನ ಸೀಮೆಯನ್ನು ಹಾಳು ಪಾಳು ಮಾಡಿ ಅದರೊಳಗೆ ಹೋಗುವವರನ್ನು ಬರುವವರನ್ನು ಕತ್ತರಿಸಿಬಿಟ್ಟು ನಿನ್ನ ಪರ್ವತಗಳನ್ನು ನಿನ್ನವರ ಶವಗಳಿಂದ ತುಂಬಿಸುವೆನು ಖಡ್ಗಹತರು ನಿನ್ನ ಗುಡ್ಡ ತಗ್ಗು ತೊರೆಗಳಲ್ಲಿ ಹೋಗುವರು ನಾನು ನಿನ್ನನ್ನು ನಿತ್ಯ ನಾಶನಕ್ಕೆ ಈಡು ಮಾಡುವೆನು ನಿನ್ನ ಪಟ್ಟಣಗಳು ನಿರ್ಜನವಾಗುವವು ಆಗ ನಾನೇ ಯಹೋವನು ಎಂದು ನಿನ್ನವರಿಗೆ ನಿಶ್ಚಿತವಾಗುವುದು ನೀನು ಇವೆರಡು ಜನಾಂಗಗಳು ಇವೆರಡು ದೇಶಗಳು ನನ್ನ ವಶವಾಗುವವು ನಾವು ಅವುಗಳನ್ನು ಅನುಭವಿಸುವೆವು ಅಂದುಕೊಂಡು ಅಲ್ಲಿ ನನ್ನ ಸಾನ್ನಿಧ್ಯವನ್ನು ಅಲಕ್ಷ್ಯ ಮಾಡಿದ್ದರಿಂದ ನನ್ನ ಜೀವದಾಣೆ ನೀನು ನನ್ನ ಜನರನ್ನು ದ್ವೇಷಿಸಿ ಅವರ ಮೇಲಿಟ್ಟ ಕೋಪಕ್ಕೂ ಮಾತ್ಸರ್ಯಕ್ಕೂ ನಾನು ನಿನಗೆ ಪ್ರತಿ ಮಾಡುವೆನು ನಿನ್ನನ್ನು ದಂಡಿಸಿದಾಗ ನಾನು ಅವರಿಗೆ ಗೋಚರನಾಗುವೆನು ಇದು ಕರ್ತನಾದ ಯಹೋವನ ನುಡಿ ಮತ್ತು ನೀನು ಇಸ್ರಾಯೇಲಿನ ಪರ್ವತಗಳನ್ನು ನೋಡಿ ಆಹಾ ಹಾಳಾದವು ನಮಗೆ ತುತ್ತಾಗಿವೆ ಎಂದು ಮಾಡಿದ ದೂಷಣೆಗಳು ಯಹೋವನಾದ ನನ್ನ ಕಿವಿಗೆ ಬಿದ್ದಿವೆ ಎಂಬುದು ನಿನಗೆ ಗೊತ್ತಾಗುವುದು ನಿನ್ನವರು ದೊಡ್ಡ ಬಾಯಿ ಮಾಡಿ ನನ್ನ ಮೇಲೆ ಆಡಿದ ಹೆಚ್ಚು ಹರಟೆಗಳನ್ನು ಕೇಳಿದ್ದೇನೆ ಕರ್ತನಾದ ಕರ್ತನಾದೈಹೋವನು ಎಂತೆನ್ನುತ್ತಾನೆ ನಾನು ನಿನ್ನನ್ನು ಹಾಳು ಮಾಡಿ ಲೋಕವನ್ನೆಲ್ಲ ಸಂತೋಷಪಡಿಸುವೆನು ಇಸ್ರಾಯೇಲಿಯರ ಸ್ವಾಸ್ಥ್ಯದ ನಾಶನಕ್ಕೆ ನೀನು ಹೇಗೆ ಸಂತೋಷಪಟ್ಟಿಯೋ ಹಾಗೆಯೇ ನಿನ್ನ ನಾಶನಕ್ಕೆ ಲೋಕವೆಲ್ಲ ಸಂತೋಷಪಡುವಂತೆ ಮಾಡುವೆನು ಸೇಯಿರ್ ಬೆಟ್ಟವೇ ನೀನು ಹಾಳಾಗುವಿ ಹೌದು ಏದೋಂ ಸೀಮೆಯೆಲ್ಲ ತೀರಾ ಹಾಳಾಗುವುದು ಆಗ ನಾನೇ ಯಹೋವನು ಎಂದು ವ್ಯಕ್ತವಾಗುವುದು